नमस्कार गेळेयरे, कॉम्पिटिटिव वर्ल्ड कन्नड चैनल के स्वागत। इवत्तिन दिन भारतद मण्णुगळ बग्गे अध्ययन माडोणु। ओके, मण्णिन अध्ययनवन्नु पेडालजी एन्नुवरु। मण्णिन बग्गे अध्ययन माडोदक्के पेडालजी अंत करितारे। ओके, मण्णिनल्लिरुव प्रमुख अंश ह्यूमस आगिरुत्ते। ओके, मण्णिनल्लिरुव प्रमुख अंश ह्यूमस आगिरुत्ते। ओके, इदन्नु ह्यूमिक अम्ल। ओके, ಮಣ್ಣಿನಲ್ಲಿ ಫಲವತ್ತತೆ ಕಮ್ಮಿ ಆದರೆ ಯೂಮಿಕ್ ಆಮ್ಲ ಇರುವ ಗೊಬ್ಬರವನ್ನು ಬಳಸುತ್ತಾರೆ। ಓಕೆ, ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ದ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇದು ಎಲ್ಲಿದೆಪ್ಪ ಅಂದರೆ ದೆಹಲಿ। ಇದು 8 ಪ್ರಕಾರದ ಮಣ್ಣಿನ ವಿಧಗಳಾಗಿ ವಿಂಗಡಿಸಿದೆ। ಈ ಕೃಷಿ ಸಂಶೋಧನಾ ಮಂಡಳಿ ಇದೆಲ್ಲ ಭಾರತದಲ್ಲಿ 8 ಪ್ರಕಾರದ ಮಣ್ಣುಗಳಾಗಿ ವಿಂಗಡಿಸಿದೆ। ಓಕೆ, ಅವ ಯಾವುವು ಅಂತ ನೋಡೋಣ। ಫಸ್ಟ್ ಒನ್, ಮೆಕ್ಕಲು ಮಣ್ಣು। ಇದಕ್ಕೆ ಟೈಪ್ಸ್ ಹೇಳ್ತಾರೆ, ಇದು ಹೆಸರುಗಳನ್ನ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ। ಮೆಕ್ಕಲು ಮಣ್ಣು, ರವೆ ಮಣ್ಣು, ಅಲ್ಯೂವಿಯಲ್ ಮಣ್ಣು। ಓಕೆ, ಅಲ್ಯೂವಿಯಲ್ ಮಣ್ಣು ಅಂದರೆ ಯಾವುದು ಅಥವಾ ರವೆ ಮಣ್ಣು ಅಂದರೆ ಯಾವುದು ಅಂತ ಪದೇ ಪದೇ ಕೇಳ್ತಿರ್ತಾರೆ। ಇದು 1-2 ಮಾರ್ಕ್ಸ್ ಪಕ್ಕ ಇರುತ್ತೆ ಎಕ್ಸಾಮ್ಗಳಲ್ಲಿ, ಸರಿಯಾಗಿ ತಿಳ್ಕೊಳ್ಬೇಕು। ಓಕೆ, ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಮಣ್ಣಾಗಿದೆ। ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುವ ಮಣ್ಣಾಗಿದೆ, ಇದು 46% ಕಂಡುಬರುತ್ತೆ। ನದಿ ಬಯಲು ಪ್ರದೇಶ ಮತ್ತು ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತೆ। ಓಕೆ, ನದಿ ಬಯಲು ಪ್ರದೇಶ ಅಂದರೆ ನದಿಯಿಂದ ಒತ್ತು ತಂದ ಕಸಕಡ್ಡಿಗಳು ನದಿ ಬಯಲಲ್ಲಿ ಅಂದರೆ ದಂಡೆಗಳಲ್ಲಿ ಬಿದ್ದು ಅಲ್ಲಿ ಫಲವತ್ತತೆ ಹೊಂದಿ ಇದು ಮೆಕ್ಕಲು ಮಣ್ಣಾಗ್ತವೆ। ಓಕೆ, ಇದರಲ್ಲಿ 2 ಪ್ರಕಾರಗಳಿವೆ, ಮೆಕ್ಕಲು ಮಣ್ಣಿನಲ್ಲಿ 2 ಪ್ರಕಾರಗಳಿವೆ। ಬಂಗಾರ ಅಂದರೆ ಇದು ಹಳೆಯ ಮೆಕ್ಕಲು ಮಣ್ಣಾಗಿದೆ, ಇದರಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ನಿಂದ ಕೂಡಿರುತ್ತೆ ಅದು ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ನಿಂದ ಕೂಡಿದೆ। ಖಾದರ್, ಇದು ಲಾಸ್ಟ್ ಟೈಮ್ NTPCಯಲ್ಲಿ ಕೇಳಿದಿರೋ ಕ್ವಶನ್ ನಾನು ಎಕ್ಸಾಮ್ ಬರೆದಾಗ। ಓಕೆ, ಖಾದರ್ ಇದು ಹೊಸ ಮೆಕ್ಕಲು ಮಣ್ಣಾಗಿದೆ, ಇದು ಕ್ಯಾಲ್ಸಿಯಂ ಕಾರ್ಬೊನೇಟ್ನ ಪ್ರಮಾಣ ಕಡಿಮೆ ಇರುತ್ತೆ, ಓಕೆ। ನೆಕ್ಸ್ಟ್ ಒನ್, ಕಪ್ಪು ಮಣ್ಣು, ಜೆರ್ನಿಸಮ್ ಮಣ್ಣು, ರೇಗರ್ ಮಣ್ಣು, ಇದಕ್ಕೆ ಮೂರು ಹೆಸರಿಂದ ಕರೀತಾರೆ। ಓಕೆ, ಇದು ಪದೇ ಪದೇ ಕೇಳ್ತಾನೆ ಇರ್ತಾರೆ, ರೇಗರ್ ಮಣ್ಣು ಅಂದ್ರೇನು, ಜೆರ್ನಿಸಮ್ ಮಣ್ಣು ಅಂದ್ರೇನು ಅಂತ ಕೇಳ್ತಾನೆ ಇರ್ತಾರೆ, ನೀಟಾಗಿ ನೋಡ್ಕೊಳ್ಳಿ। ಈ ಮಣ್ಣನ್ನು ಡೆಕ್ಕನ್ ಟ್ರಾಪ್ ಎಂದು ಕೂಡ ಕರೀತಾರೆ, ಈ ಮಣ್ಣು ಬಸಾಲ್ಟ್ ಶಿಲೆಗಳ ಮತ್ತು ಅಗ್ನಿಶಿಲೆಗಳ ಸಿದ್ಧರಳೀಕರಣದಿಂದ ಉಂಟಾಗುತ್ತದೆ। ಬಸಾಲ್ಟ್ ಶಿಲೆಗಳು ಮತ್ತು ಅಗ್ನಿಶಿಲೆಗಳ ಸಿದ್ಧರಳೀಕರಣದಿಂದ ಉಂಟಾಗಿದೆ। ಓಕೆ, ಈ ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ, ಈ ಮಣ್ಣಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಹತ್ತಿ ಬೆಳೆಯುತ್ತಾರೆ, ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣಿದು। ಇದು ಎಕ್ಸಾಮ್ಗಳಲ್ಲಿ ಭಾಳ ಸಲ ಬಂದಿದೆ, ಹತ್ತಿ ಬೆಳೆಗೆ ಯಾವ ಮಣ್ಣು ಸೂಕ್ತವಾಗಿರುತ್ತೆ ಅಥವಾ ಕಪ್ಪು ಮಣ್ಣು ಯಾವ ಬೆಳೆಗೆ ಸೂಕ್ತವಾಗಿರುತ್ತೆ ಅಂತಂದು ಪದೇ ಪದೇ ಕೇಳುತ್ತಾರೆ ಈ ಕ್ವಶನ್ನ। ಓಕೆ, ನೆಕ್ಸ್ಟ್, ಈ ಮಣ್ಣನ್ನು ಭಾರತದಲ್ಲಿ ಮೆಕ್ಕಲು ಮಣ್ಣಿನ ನಂತಹ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ। ಓಕೆ, ನಂತರ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತೆ ಕಪ್ಪು ಮಣ್ಣು ಮೆಕ್ಕಲು ಮಣ್ಣಿನ ನಂತರ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತೆ ಓಕೆ, ನೆಕ್ಸ್ಟ್ ಒನ್, ಕೆಂಪು ಮಣ್ಣು, ರೆಡ್ ಸಾಯಿಲ್ ಅಂತ ಕೇಳ್ತಾರೆ, ಗ್ರಾನೈಟ್, ನೀಶ್ ಮತ್ತು ಬೆಣತು ಶಿಲೆಗಳ ಸಿದ್ಧರಳೀಕರಣದಿಂದ ನಿರ್ಮಾಣವಾಗಿದೆ ಕೆಂಪು ಮಣ್ಣು ಉಂಟಾಗಿದೆ ಓಕೆ, ಇದರಲ್ಲಿ ಕಬ್ಬಿಣದ ಆಕ್ಸೈಡ್ ಹೊಂದಿರುವುದರಿಂದ ಕೆಂಪಾಗಿ ಕಾಣುತ್ತದೆ, ಕೆಂಪು ಮಣ್ಣು ಕೆಂಪಾಗಿ ಕಾಣಲು ಕಾರಣ ಏನಂತಲೂ ಕೇಳ್ಬೋದು ಓಕೆ, ಕಬ್ಬಿಣದ ಆಕ್ಸೈಡ್ ಹೊಂದಿರುವುದರಿಂದ ಈ ಕೆಂಪು ಮಣ್ಣು ಕೆಂಪಾಗಿ ಕಾಣುತ್ತದೆ। ಈ ಮಣ್ಣಿನಲ್ಲಿ ನೀರಿನ ಅಂಶ ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿರುವುದಿಲ್ಲ ಅಥವಾ ಕಡಿಮೆ ಇರುತ್ತೆ, ಈ ಬೆಳೆ ಬೆಳೆಯಲು ಪದೇ ಪದೇ ನೀರಾವರಿ ಉಪಯೋಗಿಸ್ಬೇಕಾಗುತ್ತೆ, ಇಲ್ಲಾಂದರೆ ಫಲವತ್ತತೆ ಕೂಡ ಕಮ್ಮಿ ಆಗಿರುತ್ತೆ ಈ ಮಣ್ಣಲ್ಲಿ ಓಕೆ, ನೆಕ್ಸ್ಟ್ ಒನ್,
ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೇಟ್ ಮಣ್ಣು. ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೇಟ್ ಮಣ್ಣು ಅಂತಂದ್ರೆ ಎರಡು ಹೆಸರಿಂದ ಕರೀತಾರೆ ಈ ಮಣ್ಣಿಗೆ. ಈ ಮಣ್ಣು ಜಂಬೂ ಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ. ಯಾವ ಶಿಲೆಗಳಂದರೆ ಜಂಬೂ ಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ. ಭಾರತದಲ್ಲಿ 200 ಸೆಂಟಿಮೀಟರ್ಗಿಂತಲೂ ಅಧಿಕ ಮಳೆ ಬೀಳುವ ಪ್ರದೇಶದಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತದೆ. ಅಂದರೆ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಮಣ್ಣಿನಲ್ಲಿರುವ ಲವಣಗಳು ತೊಳೀತವೆ, ತೊಳೆದೋಗಿ ಉಳಿದಿರೋ ಅಂಶವೇ ಈ ಜಂಬಿಟ್ಟಿಗೆ ಮಣ್ಣಾಗಿ ಉಳಿಯುತ್ತದೆ. ಓಕೆ, ಈ ಮಣ್ಣಿನಲ್ಲಿ ಸಾರಜನಕ ಲವಣಗಳ ಕೊರತೆ ಇರುವುದರಿಂದ ಫಲವತ್ತತೆ ಕಡಿಮೆ. ಈ ಅತಿ ಹೆಚ್ಚು ಮಳೆ ಬೀಳುವುದರಿಂದ ಮಣ್ಣಿನಲ್ಲಿರುವ ಲವಣಗಳು ತೊಳೆದಾಗ್ತವೆ, ಹಾಗಾಗಿ ಸಾರಜನಕ ಲವಣಗಳ ಕೊರತೆ ಉಂಟಾಗ್ತದೆ. ಈ ಮಣ್ಣನ್ನು ಭಾರತದ ಮಣ್ಣು ಭಾರವಾದ ಮಣ್ಣು ಎಂದು ಕರೀತಾರೆ. ಓಕೆ, ಈ ಮಣ್ಣು ಏನಂತ ಕರೀತಾರೆ, ಭಾರವಾದ ಮಣ್ಣು ಅಂತಂದು ಕರೀತಾರೆ. ಅಥವಾ ಕ್ವಶನ್ ಕೇಳ್ಬೋದು, ಭಾರವಾದ ಮಣ್ಣು ಅಂತಂದು ಯಾವ ಮಣ್ಣಿಗೆ ಕರೀತಾರೆ ಅಂತಂದು. ಓಕೆ, ನೆನ್ಪಿಟ್ಕೊಳ್ಳಿ, ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೇಟ್ ಮಣ್ಣಿಗೆ ಭಾರವಾದ ಮಣ್ಣು ಎಂದು ಕರೀತಾರೆ. ಓಕೆ, ನೆಕ್ಸ್ಟ್ ಒನ್ ಮರುಭೂಮಿ ಮಣ್ಣು. ಈ ಮರುಭೂಮಿ ಮಣ್ಣು ನಮ್ಮ ದೇಶದಲ್ಲಿ ಥಾರ್ ಮರುಭೂಮಿಯಲ್ಲಿ ಮಾತ್ರ ಕಾಣ್ಬೋದು. ಓಕೆ, ಮರುಭೂಮಿ ಮಣ್ಣನ್ನು ರಾಜಸ್ಥಾನ ಗುಜರಾತ್ ಪಂಜಾಬ್ ಹರಿಯಾಣ ರಾಜ್ಯದಲ್ಲಿ ಕಂಡುಬರುವ ಥಾರ್ ಮರುಭೂಮಿಯಲ್ಲಿ ಕಾಣ್ಬೋದು. ಓಕೆ, ಈ ಮರುಭೂಮಿಯಲ್ಲಿ ಮಳೆಯ ಪ್ರಮಾಣ ಕಡಿಮೆ. ಓಕೆ, ಇದರಲ್ಲಿ ಜಾಸ್ತಿ ಮರಳು ಇರೋದರಿಂದ ಮತ್ತು ಬಿಸಿ ಇರೋದರಿಂದ ಅಂದರೆ ಅಲ್ಲಿ ಮಳೆ ಕಡಿಮೆ ಆಗೋದರಿಂದ ಬಿಸಿ ಹೆಚ್ಚಿರುತ್ತೆ, ತಾಪಮಾನ ಹೆಚ್ಚಿರುತ್ತೆ. ಹಾಗಾಗಿ ಈ ವಾತಾವರಣಕ್ಕೆ ಬೇಕಾದ ಬೆಳೆಗಳನ್ನು ಮಾತ್ರ ಬೆಳೆಯಬಹುದು. ಓಕೆ, ಅದಕ್ಕಾಗಿ ಇಲ್ಲಿ ಏನು ಮಾಡಿದರೆ ನೀರಿನ ಪ್ರಮಾಣ ಮಳೆಯ ಪ್ರಮಾಣ ಕಡಿಮೆ ಇರೋದರಿಂದ ಬಕ್ರಾನಂಗಲ್ ಅಣೆಕಟ್ಟಿನಿಂದ ಇಂದಿರಾ ಕಾಲುವೆಯ ಮೂಲಕ ನೀರಾವರಿ ಯೋಜನೆಯನ್ನು ಮಾಡಿದ್ದಾರೆ. ಬಕ್ರಾನಂಗಲ್ ಅಣೆಕಟ್ಟಿನಿಂದ ಇಂದಿರಾ ಕಾಲುವೆಯ ಮೂಲಕ ನೀರಾವರಿ ಯೋಜನೆಯನ್ನು ಮಾಡಿದ್ದಾರೆ. ಇಲ್ಲಿ ಸಜ್ಜೆ ರಾಗಿ ಇಂಥ ಕಡಿಮೆ ನೀರನ್ನು ಬಳಸಿಕೊಂಡು ಬೆಳೆಯುವ ಬೆಳೆಗಳನ್ನು ಈ ಮರುಭೂಮಿ ಮಣ್ಣಲ್ಲಿ ಬೆಳೀತಾರೆ. ಓಕೆ, ನೆಕ್ಸ್ಟ್ ಒನ್ ತೆರಾಯಿ ಮಣ್ಣು. ಓಕೆ, ಹಿಮಾಲಯದ ಪಾದ ಬೆಟ್ಟಗಳಿಗೆ ಹೊಂದಿಕೊಂಡಿರುವ ಕಿರಿದಾದ ವಲಯದಲ್ಲಿ ಕಂಡುಬರುತ್ತೆ. ಹಿಮಾಲಯದ ಪಾದಬೆಟ್ಟಗಳಿಗೆ ಹೊಂದಿಕೊಂಡಿರುವ ಕಿರಿದಾದ ವಲಯದಲ್ಲಿ ಕಂಡುಬರುತ್ತೆ. ಓಕೆ, ಇಲ್ಲಿ ಭತ್ತ ಗೋಧಿ ಕಬ್ಬು ಸೆಣಬು ಬೆಳೆಯುವರು. ಇದು ಫಲವತ್ತತೆಯಿಂದ ಕೂಡಿರುವುದರಿಂದ ಇಲ್ಲಿ ಭತ್ತ ಗೋಧಿ ಕಬ್ಬು ಸೆಣಬು ಬೆಳೆಯುತ್ತಾರೆ. ಓಕೆ, ನೆಕ್ಸ್ಟ್ ಒನ್ ಜೋಗು ಮಣ್ಣು. ನೆಕ್ಸ್ಟ್ ಒನ್ ಸೆವೆಂತ್ ಒನ್ ಯಾವುದು, ಜೋಗು ಮಣ್ಣು. ಜೈವಿಕ ಸಂಚಯನದಿಂದ ನಿರ್ಮಾಣವಾದ ಮಣ್ಣು ಇದಾಗಿದೆ. ಜೈವಿಕ ಸಂಚಯನದಿಂದ ನಿರ್ಮಾಣವಾದ ಮಣ್ಣು ಯಾವುದು, ಜೋಗು ಮಣ್ಣು. ಹೆಚ್ಚು ಮಳೆ ಬೀಳುವ ಪ್ರದೇಶ ಅಥವಾ ಸದಾ ನೀರಿನಿಂದ ಆವೃತವಾದ ಪ್ರದೇಶದಲ್ಲಿ ಜೋಗು ಮಣ್ಣು ಕಂಡುಬರುತ್ತೆ. ಹೆಚ್ಚು ಮಳೆ ಬೀಳುವ ಪ್ರದೇಶ, ಓಕೆ, ಮತ್ತು ಸದಾ ನೀರಿನಿಂದ ಆವೃತವಾದ ಪ್ರದೇಶದಲ್ಲಿ ಜೋಗು ಮಣ್ಣು ಕಂಡುಬರುತ್ತೆ. ನೆಕ್ಸ್ಟ್ ಒನ್ ಪರ್ವತ ಮಣ್ಣು ಕೊಳೆತ ಜೈವಿಕ ಅಂಶವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಒಳಗೊಂಡಿರುವುದರಿಂದ ತೋಟಗಾರಿಕೆ ಬೆಳೆಗಳಾದ ಚಹಾ ಹಣ್ಣು ತರಕಾರಿ ಬೆಳೆಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಸಸ್ಯಗಳು ಮತ್ತು ಮರಗಳು ಉದುರಿಸಿದ ಎಲೆಗಳು ಮತ್ತು ಕಸಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಾಡಿನಲ್ಲಿ ಸಿಗುವುದರಿಂದ ಅಥವಾ ಪರ್ವತದಲ್ಲಿ ಸಿಗುವುದರಿಂದ ಅವು ಕೊಳೆತು ಪರ್ವತ ಮಣ್ಣಾಗ್ತವೆ. ಅತಿ ಹೆಚ್ಚು ಪ್ರಮಾಣದ ಫಲವತ್ತತೆಯನ್ನು ಹೊಂದಿರ್ತವೆ ಇವು. ಅತಿ ಹೆಚ್ಚು ಪ್ರಮಾಣದ ಫಲವತ್ತತೆ ಹೊಂದಿರೋದ್ರಿಂದ ತೋಟಗಾರಿಕೆ ಬೆಳೆಯಲ್ಲಿ ಉಪಯೋಗಿಸ್ತಾರೆ. ಓಕೆ, ಒಂದು 5 ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಓಕೆ, ಯಾವ್ಯಾವ ಮಣ್ಣು ನಮ್ಮ ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿದೆ ಅಂತಂದು ಚಾರ್ಟ್ ಮೂಲಕ ನೋಡೋಣ. ಮೆಕ್ಕಲು ಮಣ್ಣು ಇದೆಯಲ್ಲ, 45.6% ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಮಣ್ಣು ಯಾವುದಂದರೆ ಮೆಕ್ಕಲು ಮಣ್ಣು. ಇದು ಪೂರ್ವಚಲ ಘಟ್ಟಗಳು, ಪಶ್ಚಿಮ ಘಟ್ಟಗಳು, ಓಕೆ, ಉತ್ತರದಲ್ಲಿ ಹಿಮಾಲಯ ಪರ್ವತ, ವಿಂಧ್ಯ ಪರ್ವತಗಳು, ಅರವಳಿ ಪರ್ವತಗಳು, ಇದರಿಂದ ಅತಿ ಹೆಚ್ಚು ಮಳೆ ಪಡೆದು ನದಿ ಸಂಚಯನಗೊಂಡು ಅತಿ ಹೆಚ್ಚು ಪ್ರಮಾಣದಲ್ಲಿ ಮೆಕ್ಕಲು ಮಣ್ಣು ಸೃಷ್ಟಿಯಾಗಿದೆ. ಓಕೆ, ಕಪ್ಪು ಮಣ್ಣು ಎರಡನೇ ನಮ್ಮ ದೇಶದಲ್ಲಿ ಎರಡನೇ ಅತಿ ಹೆಚ್ಚಿನ
ಮಣ್ಣಿರೋದಂದರೆ ಕಪ್ಪು ಮಣ್ಣು, ಇದು 16.6% ಇದೆ. ಓಕೆ, ನೆಕ್ಸ್ಟ್ ಒನ್ ಕೆಂಪು ಮಣ್ಣು. ಕೆಂಪು ಮಣ್ಣು ಇದು ದಕ್ಷಿಣ ಭಾರತದಲ್ಲಿ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಕಂಡುಬರುತ್ತೆ. ಕರ್ನಾಟಕ ಆದರೆ ದಕ್ಷಿಣ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ, ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ. ಅಥವಾ ದಕ್ಷಿಣ ಭಾರತ ಅಂತಂದರೆ ಕೆಂಪು ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ. ಅರಣ್ಯ ಮತ್ತು ಪರ್ವತ ಮಣ್ಣು, ಅರಣ್ಯ ಮತ್ತು ಪರ್ವತ ಮಣ್ಣು ಎಷ್ಟಿದೆ ಅಂತಂದರೆ 8.667% ಇದೆ. 8.67% ಇದೆ. ಓಕೆ, ಜಂಬಿಟ್ಟಿಗೆ ಮಣ್ಣು, ಜಂಬಿಟ್ಟಿಗೆ ಮಣ್ಣು 7.5% ಇದೆ. ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದರಲ್ಲಿ ಮೇಘಾಲಯದ ಮೌಸಿಂಬ್ರಾಮ್, ಕರ್ನಾಟಕದಲ್ಲಿ ನೋಡೋದಾದರೆ ಹಾಗುಂಬೆ ಮತ್ತು ಹುಲಿಕಲ್ ಘಾಟ್ಗಳಲ್ಲಿ ಕಂಡುಬರುತ್ತೆ. ಅತಿ ಹೆಚ್ಚಿನ ಮಳೆ ಬೀಳುವ ಪ್ರದೇಶ ಇತ್ತೀಚೆಗೆ ಅಂದರೆ ಹುಲಿಕಲ್ ಘಾಟ್ ಆಗಿದೆ. ಆಗುಂಬೆ ಹುಲಿಕಲ್ ಘಾಟ್ ಒಂದ್ಸಲ ಆಗುಂಬೆ ಇರುತ್ತೆ, ಒಂದ್ಸಲ ಹುಲಿಕಲ್ ಘಾಟ್ ಇರುತ್ತೆ. ಓಕೆ, ಇತರ ಪ್ರಮಾಣದ ಮಣ್ಣುಗಳು ಅಂದರೆ 11.3% ಇರುತ್ತೆ. ಓಕೆ, ನೆಕ್ಸ್ಟ್ ಒಂದೈದು ಕ್ವಶನ್ಸ್ ನೋಡೋಣ. ಇಂಪಾರ್ಟೆಂಟ್ ಕ್ವಶನ್ಸು, ಎಕ್ಸಾಮಿಗೆ ಬಂದೇ ಬರೋ ಕ್ವಶನ್ಸ್ ಇವು. ಕಪ್ಪು ಎರೆ ಭೂಮಿಯನ್ನು ಈಗೂ ಹೆಸರಿಸುತ್ತಾರೆ ಅಂದರೆ ಕಪ್ಪು ಮಣ್ಣನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಓಕೆ, ಅಲ್ಯೂವಿಯಲ್ ಮಣ್, ಲ್ಯಾಟ್ರೇಟ್ ಮಣ್, ರೇಗರ್ ಮಣ್. ಕಪ್ಪು ಮಣ್ಣನ್ನು ರೇಗರ್ ಮಣ್ ಅಂತಂದು ಕರೀತಾರೆ. ಅಲ್ಯೂವಿಯಲ್ ಮಣ್ ಯಾವುದಕ್ಕೆ ಕರೀತಾರೆ? ಅಲ್ಯೂವಿಯಲ್ ಮಣ್ಣನ್ನು ಮೆಕ್ಕಲು ಮಣ್ಣೆಂದು ಕರೀತಾರೆ. ಮೆಕ್ಕಲು ಮಣ್ಣಿಗೆ ಅಲ್ಯೂವಿಯಲ್ ಮಣ್ಣು ಎಂದು ಕರೀತಾರೆ. ಲ್ಯಾಟ್ರೇಟ್ ಮಣ್ಣು, ಜಂಬಿಟಿಗೆ ಮಣ್ಣಿಗೆ ಲ್ಯಾಟ್ರೇಟ್ ಮಣ್ಣು ಅಂತಂದು ಕರೀತಾರೆ. ಓಕೆ, ಯೂಮಸ್, ಇದು ಪ್ರಮುಖವಾಗಿ ಮಣ್ಣಿನಲ್ಲಿ ಇರಲೇಬೇಕಾಗುತ್ತೆ, ಫಲವತ್ತತೆ ಹೆಚ್ಚಿಸುತ್ತೆ. ಇಲ್ಲ ಅಂತಂದರೆ ಹೊರಗಡೆಯಿಂದ ಯೂಮಿಕ್ ಆ್ಯಸಿಡ್ ಅಥವಾ ಯೂಮಿಕ್ ಫರ್ಟಿಲೈಸರ್ಸ್ ಉಪಯೋಗಿಸಿ ರೈತರು ಬೆಳೆ ಬೆಳೀತಾರೆ. ಓಕೆ, ಫಲವತ್ತತೆ ಹೆಚ್ಚಿಸಿ ಬೆಳೆಯನ್ನು ಬೆಳೀತಾರೆ. ನೆಕ್ಸ್ಟ್ ಕ್ವಶನ್, ಯಾವ ರೀತಿಯ ಮಣ್ಣು ನೆನೆದಾಗ ಹುಬ್ಬುತ್ತದೆ, ಒಣಗಿದಾಗ ಬಿರಿಯುತ್ತದೆ? ಓಕೆ, ನೆನೆದಾಗ ಏನಾಗುತ್ತೆ? ಹುಬ್ಬುತ್ತದೆ ಮತ್ತು ಒಣಗಿದಾಗ ಬಿರಿಯುತ್ತದೆ. ಆಪ್ಷನ್ ಎ ಮೆಕ್ಕಲು ಮಣ್ಣು, ಆಪ್ಷನ್ ಬಿ ಕೆಂಪು ಮಣ್ಣು, ಆಪ್ಷನ್ ಸಿ ಕಪ್ಪು ಮಣ್ಣು, ಆಪ್ಷನ್ ಡಿ ಜಂಬು ಮಣ್ಣು. ಓಕೆ, ಈ ಕಪ್ಪು ಮಣ್ಣು ಇದೆಯಲ್ಲ, ಅತಿ ಹೆಚ್ಚು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ. ಇದು ನೆನೆದಾಗ ಏನಾಗುತ್ತೆ? ಹುಬ್ಬುತ್ತದೆ ಮತ್ತು ಒಣಗಿದಾಗ ಬಿರುಕು ಬಿಡುತ್ತದೆ. ಇದಕ್ಕೆ ಆನ್ಸರು ಕಪ್ಪು ಮಣ್ಣಾಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಯಾವ ರೀತಿ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯವಿದೆ? ಯಾವ ರೀತಿ ಮಣ್ಣಿಗೆ ಅತಿ ಕಡಿಮೆ ಸಾಗುವಳಿ ಅಗತ್ಯವಿದೆ? ಆಪ್ಷನ್ ಎ ಕೆಂಪು ಮಣ್ಣು, ಆಪ್ಷನ್ ಬಿ ಕಪ್ಪು ಮಣ್ಣು, ಆಪ್ಷನ್ ಸಿ ಜಂಬು ಮಣ್ಣು, ಆಪ್ಷನ್ ಡಿ ನೆರೆ ಮಣ್ಣು. ಈ ನೆರೆ ಮಣ್ಣಿಗೆ ಇನ್ನೊಂದು ಹೆಸರೇನಿದೆ? ಮೆಕ್ಕಲು ಮಣ್ಣು. ಓಕೆ, ಮೆಕ್ಕಲು ಮಣ್ಣು. ಓಕೆ, ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಹೊಂದಿರುವ ಮಣ್ಣಿನ ಅಗತ್ಯವಿರುವುದು ಯಾವುದಕ್ಕಪ್ಪ ಅಂದರೆ ನೆರೆ ಮಣ್ಣು. ಮೆಕ್ಕಲು ಮಣ್ಣಿಗೆ ಇದೆಲ್ಲ ಕಡಿಮೆ ಸಾಗುವಳಿ ಮಾಡಿದರೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಬೆಳೆಯುತ್ತೆ, ಅಂದರೆ ಇಳುವರಿ ಚೆನ್ನಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಒಣಗಿದ ಮಣ್ಣಿನ ಮೇಲೆ ಮಳೆ ಬಿದ್ದಾಗ ವಾಸನೆಗೆ ಕಾರಣ ಏನು ಅಂತ. ಈ ವಾಸನೆಗೆ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡೋದ್ರಿಂದ, ಮಳೆ ಬಿದ್ದಾಗ ಏನಾಗುತ್ತೆ? ಬ್ಯಾಕ್ಟೀರಿಯಾಗಳು ಕೆಲಸ ಮಾಡ್ತವೆ, ಹಾಗಾಗಿ ವಾಸನೆ ಬರುತ್ತೆ. ಓಕೆ, ಆಪ್ಷನ್ಸ್ ನೋಡೋದಾದರೆ ಮಣ್ಣಿನಲ್ಲಿರುವ ನಾಯಿಕೊಡೆ, ಮಣ್ಣಿನ ಸ್ಟ್ರೆಪ್ಟೋಮೈಸ್ಗಳು, ಮಣ್ಣಿನಲ್ಲಿರುವ ಪಾಚಿ, ಮೇಲಿನ ಯಾವುದಲ್ಲ. ಈ ಬ್ಯಾಕ್ಟೀರಿಯಾಗಳು ಸ್ಟ್ರೆಪ್ಟೋಮೈಸಸ್ ಬ್ಯಾಕ್ಟೀರಿಯಾಗಳಿಂದ ವಾಸನೆಗೆ ಕಾರಣವಾಗುತ್ತೆ, ಅಥವಾ ಡೈರೆಕ್ಟಾಗಿ ಬ್ಯಾಕ್ಟೀರಿಯಾನ ವೈರಸ್ ಅಂತಂದು ಕೇಳ್ಬೋದು. ಬ್ಯಾಕ್ಟೀರಿಯಾಗಳ ಕಾರ್ಯದಿಂದ ಮಳೆ ಬಿದ್ದಾಗ ವಾಸನೆಗೆ ಕಾರಣವಾಗುತ್ತೆ. ಓಕೆ, ಯಾವ ಬ್ಯಾಕ್ಟೀರಿಯಪ್ಪ ಅಂದರೆ ಸ್ಟ್ರೆಪ್ಟೋಮೈಸ್ಗಳು. ಓಕೆ, ಸ್ಟ್ರೆಪ್ಟೋಮೈಸ್ಗಳು. ನೆಕ್ಸ್ಟ್ ಕ್ವಶನ್, ದಕ್ಷಿಣ ಪ್ರಸ್ಥಭೂಮಿಯಲ್ಲಿ ಸಾಮಾನ್ಯವಾಗಿ ಯಾವ ಬಗೆಯ ಮಣ್ಣನ್ನು ಕಂಡುಬರುತ್ತೆ? ಸಾರಿ, ಇಲ್ಲಿ ಮಣ್ಣು ಅಂತ ಬರಬೇಕು, ಮಣ್ಣು ಕಂಡುಬರುತ್ತೆ. ಓಕೆ, ಮೆಕ್ಕಲು ಮಣ್ಣು, ಕಪ್ಪು ಎರೆ ಮಣ್ಣು, ಕೆಂಪು ಮಣ್ಣು, ಜಂಬಿಟಿಗೆ ಮಣ್ಣು. ಓಕೆ, ದಕ್ಷಿಣ ಪ್ರಸ್ಥಭೂಮಿ ಅಂತ ಕೇಳಿದರೆ, ಓಕೆ, ದಕ್ಷಿಣ ಪ್ರಸ್ಥಭೂಮಿ ಅಂತಂದರೆ ಕಪ್ಪು ಎರೆ ಮಣ್ಣು ಕಂಡುಬರುತ್ತೆ.
ಮತ್ತು ದಕ್ಷಿಣ ಭಾರತ ಅಂತಂದರೆ, ದಕ್ಷಿಣ ಭಾರತ ಅಂತಂದರೆ ಕೆಂಪು ಮಣ್ಣು. ದಕ್ಷಿಣ ಭಾರತ ಮೆಕ್ಕಲು ಮಣ್ಣು ಅತಿ ಹೆಚ್ಚು ಪ್ರಮಾಣದಲ್ಲಿ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತೆ, ಯು ಪಿ. ಜಂಬಿಟ್ಟಿಗೆ ಮಣ್ಣು ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುತ್ತೆ. ಓಕೆ ಓಕೆ, ನಮ್ಮ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಒತ್ತುವ ಮೂಲಕ ನೋಟಿಫೈ ಆಗಿರಿ. ಬೆಲ್ ಐಕನ್ನ ಹಾಲ್ ಅಂತ ಒತ್ತಿ. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಧನ್ಯವಾದಗಳು.